ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ 132 ದಿನಗಳ ಕಾಲ ಜೈಲಿನಲ್ಲಿದ್ದು ಅನಾರೋಗ್ಯಕ್ಕೆ ತುತ್ತಾದ ಕಾರಣ ಮಧ್ಯಂತರ ಜಾಮೀನು ಪಡೆದು 6 ವಾರಗಳ ಕಾಲ ಹೊರಬಂದಿರುವ ದರ್ಶನ್ಗೆ ಬೆನ್ನು ನೋವು ತೀವ್ರ ಉಲ್ಬಣಗೊಂಡಿದೆ. ಹೀಗಾಗಿ ಇಷ್ಟು ದಿನ ಸರ್ಜರಿ ಬೇಡವೇ ಬೇಡ ಎಂದಿದ್ದ ದರ್ಶನ್ ಈಗ ಶಸ್ತ್ರಚಿಕಿತ್ಸೆಗೆ ಒಪ್ಪಿದ್ದಾರೆ ಅಂತ ಹೇಳಲಾಗುತ್ತಿದೆ. ಬಳ್ಳಾರಿ ಕೇಂದ್ರ ಕಾರಾಗೃಹದ ಕಠಿಣವಾದ ವ್ಯವಸ್ಥೆ ದರ್ಶನ್ರನ್ನ ಹಿಂಡಿ ಹಿಪ್ಪೆ ಮಾಡಿತ್ತು. ಕೂರಲು ಮಲಗಲು ಸರಿಯಾದ ವ್ಯವಸ್ಥೆ ಇಲ್ಲದೆ ದರ್ಶನ್ಗೆ ಬೆನ್ನು ನೋವು ಶುರುವಾಗಿತ್ತು. ಬೆಂಗಳೂರಿನ ಕೆಂಗೇರಿ ಸಮೀಪದ ಬಿಜಿಎಸ್ ಆಸ್ಪತ್ರೆಯಲ್ಲಿ ಸದ್ಯ ಚಿಕಿತ್ಸೆ ಪಡೆಯುತ್ತಿರುವ ದರ್ಶನ್ ಕೊನೆಗೂ ಸರ್ಜರಿಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರಂತೆ. ಈ ಬಗ್ಗೆ ದರ್ಶನ್ ಮತ್ತು ಪತ್ನಿ ವಿಜಯಲಕ್ಷ್ಮಿ ಜೊತೆ ಚರ್ಚೆ ನಡೆಸಿರುವ ವೈದ್ಯರು ದರ್ಶನ್ಗೆ ಇರುವ ಸಮಸ್ಯೆಗೆ ಫಿಸಿಯೋಥೆರಪಿ ಜೊತೆ ಶಸ್ತ್ರಚಿಕಿತ್ಸೆ ಕೂಡ ಅಗತ್ಯ ಎಂದು ಮನವರಿಕೆ ಮಾಡಿಕೊಟ್ಟಿದ್ದಾರೆ. ದರ್ಶನ್ ಬೆನ್ನು ನೋವು ತೀವ್ರ ಸ್ವರೂಪದಲ್ಲಿದ್ದು ಕೇವಲ ಫಿಸಿಯೋಥೆರಪಿಯಿಂದ ಬೆನ್ನು ನೋವು ಸಂಪೂರ್ಣವಾಗಿ ಗುಣಮುಖವಾಗಲು ಸಾಧ್ಯವಿಲ್ಲ. ಹೀಗಾಗಿ ಸರ್ಜರಿ ಅತ್ಯಗತ್ಯ ಎಂದು ದರ್ಶನ್ಗೆ ಚಿಕಿತ್ಸೆ ನೀಡುತ್ತಿರುವ ವೈದ್ಯ ಡಾಕ್ಟರ್ ನವೀನ್ ಅಪ್ಪಾಜಿ ಗೌಡ ಮನವರಿಕೆ ಮಾಡಿಕೊಟ್ಟಿದ್ದಾರಂತೆ. ಆದರೆ ಇಷ್ಟು ದಿನಗಳ ಕಾಲ ಶಸ್ತ್ರಚಿಕಿತ್ಸೆ ಬೇಡ ಅಂತ ದರ್ಶನ್ ಹೇಳೋದಕ್ಕೂ ಕಾರಣವಿದೆ. ತಾವು ಒಬ್ಬ ಕಲಾವಿದನಾಗಿದ್ದು ಸರ್ಜರಿಗೆ ಒಳಪಟ್ಟರೆ ದೇಹದ ಆಕಾರದಲ್ಲಿ ಬದಲಾವಣೆಗಳು ಆಗಬಹುದು, ದಪ್ಪ ಆಗಬಹುದು, ಅಥವಾ ಮುಂದೆ ಸ್ಟಂಟ್ಸ್ ಮಾಡುವಾಗ ಸಾಹಸಮಯ ದೃಶ್ಯಗಳಲ್ಲಿ ಅಭಿನಯಿಸಲು ಕಷ್ಟವಾಗಬಹುದು ಅನ್ನೋದು ದರ್ಶನ್ ಚಿಂತೆಯಾಗಿತ್ತು. ಆದರೆ ಈಗ ಸರ್ಜರಿ ಮಾಡದೆ ಬೇರೆ ಯಾವುದೇ ದಾರಿ ಉಳಿದಿಲ್ಲ. ಬೆನ್ನು ನೋವಿನಿಂದ ಮುಕ್ತಿ ಬೇಕಿದ್ದರೆ ಸರ್ಜರಿ ಮಾಡಲೇಬೇಕೆಂದಿರುವುದರಿಂದ ಮನಸ್ಸಿಲ್ಲದ ಮನಸ್ಸಿನಿಂದ ದರ್ಶನ್ ಇದಕ್ಕೆ ಒಪ್ಪಿಕೊಂಡಿದ್ದಾರಂತೆ. ಅದೇನೇ ಇರಲಿ, ದರ್ಶನ್ ಆದಷ್ಟು ಬೇಗ ಗುಣಮುಖವಾಗಿ ಬರಲಿ ಎಂದು ಫ್ಯಾನ್ಸ್ ಆಶಿಸಿದ್ದಾರೆ.